आडीरो बैयेरो 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 ಚೆನ್ನಾಗಿ ನನ್ನ ಬೈರಿ ಅಂತ ದಾಸರು ಹೇಳ್ತಾರೆ. ಯಾಕೆ? ನಾವು ಮಾಡಿರೋ ಪಾಪಗಳೆಲ್ಲ ನೀವು ಹಂಚಿಕೊಳ್ಳಿ ಅಂತ ಅರ್ಥ. ನಾವು ಮಾಡಿರೋ ಪಾಪ ಎಲ್ಲ ಬೈದವರಿಗೆ ಟ್ರಾನ್ಸ್ಫರ್ ಆಗುತ್ತೆ ಅಂದರು. ಅದಕ್ಕೆ ಪಾಪ ಮಾಡಿದವ್ರನ್ನ ಬೈಯೋಕ್ಕೂ ಹೋಗಬಾರ್ದು. ಯಾಕೆ? ಅವ್ರ ಪಾಪ ನಾವು ಕೊಂಡ್ಕೊಂಡಂಗೆ ಆಗುತ್ತೆ. ನೋಡಿ, ಮಾಡಿದವನವನು ಅಂದ್ಬಿಟ್ಟು ನಾವು ತಗೋಬೇಕು, ಅದಕ್ಕೆ ಯಾಕೆ ಬೈಯಕ್ಕೆ ಹೋಗಬೇಕು? ಅವನು ಕರ್ಮ ಮಾಡಿದಾನೆ, ಅನುಭವಿಸ್ತಾನೆ, ಸುಮ್ಮನಿಂತ ಬಿಡಬೇಕು, ಬೈಯಕ್ಕೂ ಹೋಗಬಾರ್ದು ಅಂದರು. ಆದ್ದರಿಂದ ಬೈದರೂ ಕೂಡ ಪಾಪ ಬರುತ್ತೆ ಅಂತ ಶಾಸ್ತ್ರ ಹೇಳ್ತಾ ಇದೆ. ಆದರೆ ಪಾಪ ಮಾಡಿದ ಅವನಿಗೆ ಬೈದು ಕಳಕು ಅಂತ ಹೇಳ್ತಾ ಇದೆ. ಹಾಗಾದರೆ ಬೈಯೋದು ತಪ್ಪು ಅಂದರೆ ಹಾಗಾದ್ರೆ ಅವನು ಕಳ್ಕೊಳ್ಳೋದು ಹೇಗೆ ಅಂತ ನೀವು ಕೇಳ್ಬೋದು. ಅದಕ್ಕೆ ಶಾಸ್ತ್ರದಲ್ಲಿ ಯಾರೇ ದಾನ ಕೊಟ್ಟರೂ ಕೂಡ ಆ ದಾನ ತಗೊಂಡವನಿಗೆ ಪಾಪ ಬರುತ್ತೆ. ಆದರೆ ಪಾಪ ಬರುತ್ತೆ ಅಂತ ದಾನನೇ ತಗೊಳ್ಳಿಲ್ಲ ಅಂದರೆ ಅವನು ದಾನ ಕೊಟ್ಟು ಕಳ್ಕೊಳ್ಳೋದು ಹೇಗೆ? ಆದ್ದರಿಂದ ಇದು ಅನ್ಯೋನ್ಯ. ಅವನು ಪಾಪ ಕಳ್ಕೊಳ್ಳೇಬೇಕು, ನೀವು ಪಾಪ ತಗೊಳ್ಳೇಬೇಕು. ಅದಕ್ಕೆ ಪರಿಹಾರವೂ ಶಾಸ್ತ್ರ ಮಾಡ್ತಾ ಇದೆ ಅಂದರು. ಅದಕ್ಕೇನೆ ಬ್ರಾಹ್ಮಣರನ್ನೆಲ್ಲ ಭಗವಂತ ಬಡವರಾಗಿ ಮಾಡಿದ್ದಾನೆ. ಯಾಕೆ ಅಂತ ಕೇಳಿದರೆ, ಜಗತ್ತಿನಲ್ಲಿ ಯಾವ ಯಾವ ಜೀವರಾಶಿಗಳು ಏನೇನು ಪಾಪ ಮಾಡಿರ್ತಾರೋ ಅದನ್ನೆಲ್ಲ ಕಳಕಳಕ್ಕೋಸ್ಕರವಾಗಿ ಏನು ಮಾಡಬೇಕು? ಬ್ರಾಹ್ಮಣರಿಗೆ ದಾನವನ್ನು ಮಾಡಬೇಕು. ಆ ದಾನ ಮಾಡೋ ಕಾಲದಲ್ಲಿ ಸಂಕಲ್ಪ ಮಾಡೇ ಇರ್ತಾರೆ ಅವರು, ಅಶೇಷ ಪಾಪ ಪರಿಹಾರಾರ್ಥಂ ಏತದ್ದಾನಂ ಕರಿಸಿ ಅಂತಲೇ ಹೇಳಿ ನಿಮಗೆ ಕೊಡೋದು. ಆಗ ಪಾಪವನ್ನು ನೀವು ತಗೊಳ್ಳೇಬೇಕು. ಹಾಗಾದ್ರೆ ಪಾಪ ತಗೊಂಡು ತಗೊಂಡು ನಮಗೆ ಬೆಟ್ಟ ಆಗಲ್ವಾ ಅಂದರೆ ಆಗತ್ತೆ ಅಂದರು. ಅದಕ್ಕೇ ದ್ರೋಣಾಚಾರ್ಯರು ಯಾವ ಕಾಲಕ್ಕೂ ದಾನವನ್ನು ತಗೋತಾ ಇರಲಿಲ್ಲ. ಮಹಾಭಾರತ ಹೇಳ್ತದೆ, ದ್ರೋಣಾಚಾರ್ಯರು ಹಸ್ತಿನಾವತಿ ಪಟ್ಟಣದ ಸಮೀಪದಲ್ಲೇ ವಾಸ ಮಾಡ್ತಾ ಇದ್ದರೂ ಕೂಡ ಭೀಷ್ಮಾಚಾರ್ಯರು ಅತ್ಯಂತ ಸ್ನೇಹಿಗಳವರಿಗೆ ಅಬ್ಬಿ ತಪ್ಪಿ ಒಂದು ದಿವಸ ಅರಮನೆಯ ಒಳಗೆ ಕಾಲಿಟ್ಟಿರಲಿಲ್ವಂಥವ್ರು. ಮಹಾಭಾರತ ಹೇಳೋ ಮಾತಿದು. ಯಾಕೆ ಅಂತ ಕೇಳಿದರೆ, ಉಂಚ ವೃತ್ತಿ ಮಾಡಿಕೊಂಡು ಜೀವನ ಮಾಡ್ತಾ ಇದ್ರು. ಯಾಕೆ? ಬ್ರಾಹ್ಮಣ ಉಂಚ ವೃತ್ತಿ ಮಾಡ್ಬೋದು, ವೇದೋಪದೇಶ ಮಾಡ್ಬೋದು, ಯಜ್ಞಯಾಗವನ್ನು ಮಾಡಿಸ್ಬೋದು, ದಾನ ತಗೊಂಡು ಜೀವನ ಮಾಡ್ಬೋದು. ಆದರೆ ದಾನ ತಗೊಂಡ್ರೆ ಆ ಕೊಡತಕ್ಕಂಥ ವ್ಯಕ್ತಿ ಮಾಡಿರ್ತಕ್ಕಂಥ ಪಾಪ ನಮಗೆ ಬರುತ್ತಾದ್ದರಿಂದ ದಾನವನ್ನು ತಗೋಬಾರದು. ಶುದ್ಧ ಧರ್ಮದಲ್ಲಿ ಇರ್ತಕ್ಕಂಥವರು ದೇವಗುರುಗಳಾದ್ದರಿಂದ ದ್ರೋಣಾಚಾರ್ಯರು ಶುದ್ಧ ಧರ್ಮವನ್ನು ಜಗತ್ತಿಗೆ ತೋರಿಸಬೇಕಾದ್ದರಿಂದ ದಾನವನ್ನು ತಗೊಳ್ಳದೆ ಕೇವಲ ಉಂಚವೃತ್ತಿ ಅಂದರು. ಉಂಚವೃತ್ತಿ ಅಂದರೆ ಭಿಕ್ಷೆ ಅಲ್ವ ಅಂದರೆ ಭಿಕ್ಷೆ ಅಲ್ಲ ಅಂದರು. ಸಾಯಂಕಾಲದ ಹೊತ್ತು ಹೊಲಗಳಿಗೆ ಹೋಗಬೇಕು. ಹೊಲದಲ್ಲಿರ್ತಕ್ಕಂಥ ಪೈರನ್ನೆಲ್ಲ ಕಿತ್ಕೊಂಡು ಹೋಗಿರ್ತಾರೆ. ಅಳಿದುಳಿದ ಕಾಳುಗಳು ಬಿದ್ದಿರುತ್ತೆ, ಅದು ಪಶುಪಕ್ಷಿಗಳಿಗೆ ಅಂತ ಬಿಟ್ಟು ಹೋಗಿರ್ತಾರೆ. ಆ ಪಶುಪಕ್ಷಿಗಳು ತಿಂದು ಅಲ್ಲಿ ಕಾಳುಗಳು ಬಿದ್ದಿರುತ್ತೆ, ಅದು ಯಜಮಾನ ತಾನಾಗಿ ಬಿಟ್ಟೋಗಿರೋದು, ಅದು ತನಗೆ ಬೇಡ ಅಂತ ಬಿಟ್ಟೋಗಿರ್ತಾನೆ. ಅಂಥ ಕಾಳುಗಳನ್ನು ಆಯ್ಕೊಂಬರ್ಬೇಕು ಮನೆಗೆ. ಅದು ರಾತ್ರಿ ಬೇಯಿಸಿ ಸಿಕ್ಕಿದರೆ ಊಟ ಮಾಡಬೇಕು, ಇಲ್ಲದೆ ಹೋದರೆ ನೀರು ಕುಡಿದು ಮಲ್ಕೋಬೇಕು ಕೃಷ್ಣ ಅಂತ. ಇದಕ್ಕೆ ಉಂಚ ವೃತ್ತಿ ಅಂತ ಕರೀತಾರೆ. ಇಂಥ ಉಂಚ ವೃತ್ತಿಯನ್ನು ದ್ರೋಣಾಚಾರ್ಯರು ಮಾಡ್ತಾ ಇದ್ರೆ ಹೊರತು ಅರಮನೆಗೆ ಬಂದಿರಲಿಲ್ಲ ಅಂದರು. ಯಾಕೆ? ಅರಮನೆಗೆ ಹೋದರು ಅಂದರೆ ದಾನ ಕೊಡ್ತಾರೆ ಅವರು. ಯಾಕೆ? ಬ್ರಾಹ್ಮಣರಿಗೆ ದಾನ ಕೊಡೋದು ಕ್ಷತ್ರಿಯನ ಕರ್ತವ್ಯ, ಆದ್ದರಿಂದ ದಾನ ಕೊಡ್ತಾನೆ. ಅದರಲ್ಲೂ ಭೀಷ್ಮಾಚಾರ್ಯ ಕೇಳಬೇಕಾ, ಮಹಾಧರ್ಮಿಷ್ಠರು, ಏ ದ್ರೋಣಾಚಾರ್ಯ ಬಂದರೆ ಬೇಕಾದ ದಾನ ಕೊಡಿ ಅಂತಾರೆ. ಹ್ಞೂ ನೋಡಿ, ಇಂಥ ಕುರುಕುಲದಲ್ಲಿ ಬಂದಿರತಕ್ಕಂಥ ಭೀಷ್ಮಾದಿಗಳಿಂದಲೂ ಕೂಡ ನಾನು ದಾನ ಸ್ವೀಕಾರ ಮಾಡಲ್ಲ ಅನ್ನಬೇಕಾದ್ರೆ ದ್ರೋಣಾಚಾರ್ಯರ ಬುದ್ಧಿ ಎಂತಾದ್ರಿ ನೋಡಿ, ಜಗತ್ತಿಗೆ ಹೇಗೆ ಶಿಕ್ಷಣ ಮಾಡ್ತಾರೆ. ಅದಕ್ಕೆ ಬ್ರಾಹ್ಮಣರು ಆದಷ್ಟು ದಾನವನ್ನು ತಗೊಳ್ಳೋದ್ರಿಂದ ಹಿಂದೆ ಸರಿಬೇಕು. ಇವತ್ತಾಗಲ್ಲ, ನಾವಿರದೇ ದಾನ ತಗೊಳ್ಳೋಕ್ಕೆ ಅನ್ನೋ ಬುದ್ಧಿ ಬಂದುಬಿಟ್ಟಿದೆ ಬ್ರಾಹ್ಮಣರಿಗೆ. ಸ್ವತಃ ದಾನ ಕೊಡ್ತೀರಾ ಅಂದರೆ ಇವರು ಯಾವುದು ಕೊಡೋಕ್ಕಿಲ್ಲ, ಬರೀ ತಗೊಳಕ್ಕೆ ಮಾತ್ರ ಇದ್ದಾರೆ ಅಂದರು. ತಗೊಂಡು 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 ಕೈ ಸುಟ್ಟೋಗುತ್ತೆ ಅಂದರು. ಯಾಕೆ? ಪಾಪಗಳಿಂದ ಅಂದರು. ಆದ್ದರಿಂದ ಬ್ರಾಹ್ಮಣರು ತನ್ನ ಜೀವನಕ್ಕೆ ಇದೇ ಅಂತ ಗೊತ್ತಾಗಿಬಿಟ್ರೆ ಇನ್ನೊಬ್ಬರಿಂದ ದಾನವನ್ನು ಸ್ವೀಕಾರ ಮಾಡಬಾರದು. ಒಂದೊಮ್ಮೆ ಯಾರಾದರೂ ಕೊಡೋಕ್ಕೆ ಬಂದರೆ, ಯಾರಾದರೂ ಬಡವರಿಗೆ ಕೊಡಿ, ಯಾರಾದರೂ ಜ್ಞಾನಿಗಳಿಗೆ ಕೊಡಿ, ನನಗೆ ಬೇಡಪ್ಪ, ನನಗೆ ಭಗವಂತ ಕೊಟ್ಟಿದ್ದಾನೆ ಅಂತ ದಾನವನ್ನು ಸ್ವೀಕಾರ ಮಾಡಬಾರ್ದು. ಹಾಗೆ ಮಾಡಿದರೆ ನಿಮಗೆ ಪಾಪ ಬರೋದು ತಪ್ಪುತ್ತದೆ. ಇಲ್ಲದೇ ಹೋದರೆ ಪ್ರತಿದಿನ ಏಳು ತಗೊಂಡಿದ್ದೆ ತಗೊಂಡಿದ್ದು, ನವಗ್ರಹ ದಾನ ತಿಂದಿದ್ದೆ ತಿಂದಿದ್ದು ಅಂದರೆ ಅವನು ಅನುಭವಿಸ್ತಕ್ಕಂಥ ನರಕ ಎಲ್ಲ ನೀವು ಅನುಭವಿಸ್ಬೇಕಾಗುತ್ತೆ. ಹಾಗಾದರೆ ಬ್ರಾಹ್ಮಣನಿಗೆ ಬರೀ ಪಾಪ ತಗೊಳ್ತಕ್ಕಂಥ ಜನ್ಮ ಕೊಟ್ಟುಬಿಟ್ಟಿದ್ದಾನೆ ಭಗವಂತ ಅಂದರೆ ಇಲ್ಲ ಅಂದರು. ಅದಕ್ಕೆ ಹೈಗ್ರೂಪಿ ಭಗವಂತ ಹೇಳಿದ್ದಾನೆ,
ಬ್ರಾಹ್ಮಣ ಯಾವಾಗಲೂ ಏನು ಮಾಡ್ತಾ ಇರಬೇಕು? ತಪಸ್ಸು ಜಪ ತಪ ಮಾಡ್ತಾ ಇರಬೇಕು. ಒಂದೊಮ್ಮೆ ಪ್ರತಿನಿತ್ಯವೂ ಕೂಡ ಜಪ ಮಾಡಿಕೊಡ್ತಾ ಇದ್ದರೆ ಅಂದರೆ ನಿಮ್ಮ ಬ್ರಾಹ್ಮಣಿಕೆಯನ್ನು ಉಳಿಸುವಷ್ಟು ಬಿಟ್ಟು ಅಧಿಕವಾದ ಜಪವನ್ನು ಮಾಡ್ಕೋಬೇಕು. ನಮ್ಮ ಬ್ರಾಹ್ಮಣಿಕೆ ಉಳಿಸೋಕ್ಕೆ ಎಷ್ಟು? 10, 30, 100 ಅದು ನಮ್ಮ ಬ್ರಾಹ್ಮಣಿಕೆ ಉಳಿಸೋಕ್ಕೆ. ಅದರಿಂದ ಮುಂದಕ್ಕೆ ನಾವು ತಗೊಂಡಿರ್ತಕ್ಕಂಥ ದಾನದ ಪಾಪವನ್ನು ಕಳೆಯೋಕ್ಕೆ, ಜ್ಞಾನವೃದ್ಧಿಗೆ, ಸಾಧನೆ ಮಾಡಿಕೊಳ್ಳಿಕ್ಕೆ, ಧರ್ಮವೃದ್ಧಿಗೆ ಅದನ್ನು ದಿನೇ 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 ಹೆಚ್ಚಿಸ್ಕೊಳ್ತಾ ಹೋಗಿರ್ಬೇಕು. ನಮ್ಮದು ಹಂಗಲ್ಲ, ಉಪನಯನ ಆದ ದಿವಸ 100 ಮಾಡ್ತಾನೆ, ಮಾರನೇ ದಿವಸ 30, ಮೂರನೇ ದಿವಸ 10, ನಾಲ್ಕನೇ ದಿವಸದಿಂದ ಬಿಟ್ಟೇ ಬಿಟ್ಟಿರ್ತಾನೆ. ಇನ್ನು ಮುಂದೆ ಅವನು ಯಾವತ್ತು ಮಾಡ್ತಾನೆ ಅಂತ ಕೇಳಿದ್ರೆ ಮದುವೆ ದಿವಸ ಮಾಡಪ್ಪ ಅಂದಾಗ ಗೋತ್ರವೂ ಮರ್ತೋಗಿರುತ್ತೆ. ಆ ಕಾಲ ಆ ಹೊತ್ತಿಗೆ ಬಂದುಬಿಟ್ಟಿದ್ದೇವೆ. ಇನ್ನು ಪಾಪ ಬರದೆ ಇನ್ನೇನಾಗುತ್ತೆ ದಾನ ತಗೊಂಡ್ರೆ? ಆದ್ದರಿಂದ ಬ್ರಾಹ್ಮಣಾಂದಷ್ಟಕ್ಕೆ ದಾನವನ್ನು ತಗೋಬಾರದು ಅಂತಲೇ ಶಾಸ್ತ್ರ ಹೇಳಿದೆ. ಒಂದೊಮ್ಮೆ ತಗೊಂಡ್ರೆ ಎಷ್ಟು ದಾನ ತಗೋತೀರೋ ಅದಕ್ಕೆ 10ರಷ್ಟು ಜಪ ಮಾಡ್ಕೋಬೇಕು. 100 ರೂಪಾಯಿ ತಗೊಂಡ್ರೆ 1,000 ಗಾಯತ್ರಿ ಜಪ ಮಾಡ್ಕೋಬೇಕು, 3,000 ನಾರಾಯಣ ಮಂತ್ರ ಮಾಡ್ಕೋಬೇಕು. 1,000 ರೂಪಾಯಿ ತಗೊಂಡ್ರೆ 10,000 ಗಾಯತ್ರಿ, ಅದಕ್ಕೆ ತಕ್ಕಂತೆ 30,000 ನಾರಾಯಣ ಮಾಡ್ಕೋಬೇಕು. ಓ ದೇವ್ರೇ ಆಗತಿ, ಅದಕ್ಕಿನ್ನ ಸುಮ್ಮನಿರೋದೇ ವಾಸಿ ಅನಿಸುತ್ತೆ ಅಲ್ವಾ? ಅದಕ್ಕೋಸ್ಕರ ಬ್ರಾಹ್ಮಣ ದಾನ ತಗೋಬಾರದು. ಆದರೆ ಈ ರೀತಿಯಾಗಿ ತಪಸ್ಸನ್ನು ಮಾಡಿದ ಪಕ್ಷದಲ್ಲಿ ಎಲ್ಲವನ್ನ ಕಳ್ಕೊಳ್ತಕ್ಕಂಥವರಾಗಬಹುದು. ಆದ್ದರಿಂದ ಭಗವಂತ ಆ ದಾನವನ್ನು ತಗೊಳ್ಳೋದು ಹೇಳಿದ್ದಾನೆ, ಕಳ್ಕೊಳ್ಳೋದು ಹೇಳಿದ್ದಾನೆ. ಆ ವಿವೇಕವನ್ನು ಇಟ್ಟುಕೊಂಡು ನಾವು ಸಾಧನೆ ಮಾಡ್ಕೋಬೇಕೇ ಹೊರತು ಕೇವಲ ದಾನದಿಂದ ಬ್ರಾಹ್ಮಣ ಇದ್ದಾನೆ ಅಂತ ಎಂದೆಂದೂ ದಾನವನ್ನು ತಗೋಬಾರದು. ಹಾಗೆ ಈ ಯಾವ ಧೃತರಾಷ್ಟ್ರ ತಪಸ್ಸಿನಿಂದ ಎಲ್ಲವನ್ನ ಕಳ್ಕೋಬೇಕು, ಅದಕ್ಕೋಸ್ಕರವಾಗಿ ಹೋಗ್ತಕ್ಕಂಥವನಾಗಿದ್ದಾನೆ. ಆ ಹೋಗ್ಲಿಕ್ಕೋಸ್ಕರವಾಗಿ ಕ್ರೂರವಾದ ಮಾತಾಡಿದ್ರು. ಅದಕ್ಕೆ ಗೀತಾಚಾರ್ಯ ಹೇಳ್ತಾನೆ, ಯದಗ್ರೇ ವಿಷಮಿವ ಪರಿಣಾಮೇ ಅಮೃತೋಪಮಂ ತತ್ಸುಖಂ ಸಾತ್ವಿಕಂ ಪ್ರೋಕ್ತಂ ಆತ್ಮಬುದ್ಧಿ ಪ್ರಸಾದಜಂ. ಯಾವುದು ಮೊದಲು ನಮಗೆ ಅತ್ಯಂತ ವಿಷವಾಗಿ ಕಾಣುತ್ತೆ ಆದರೆ ಅಂತ್ಯದಲ್ಲಿ ಅಮೃತದಂತೆ ಆಗುತ್ತೆ? ಯಾವುದು? ಸಾತ್ವಿಕ ಕಾರ್ಯಗಳೇ ಹಾಗೆ ಅಂದರು. ಯಾಕೆ ಸಾತ್ವಿಕ ಕಾರ್ಯ ಅಂದರೆ ಏನು? ಏಕಾದಶಿ ಉಪವಾಸ ಮಾಡೋಣ, ಚಾತುರ್ಮಾಸ ಮಾಡೋಣ, ಮಾಘ ಕಾಲದಲ್ಲಿ ಸ್ನಾನ ಮಾಡೋಣ. ಚಳಿ ಜಾಸ್ತಿ ಇರುತ್ತೆ ನೋಡಿ, ನಮ್ಮ ಪೂರ್ವಿಕರು ಮಾಘಸ್ಥಾನ ಅತ್ಯಂತ ಶ್ರೇಷ್ಠ ಅಂದರು. ಯಾಕೆ? ಅತಿ ಚಳಿ ಇರುತ್ತೆ, ಮುಳುಗೋಕ್ಕಾಗಲ್ಲ ಅವಾಗ, ಆದರೆ ಮುಳುಗು ಅಂತ ಶಾಸ್ತ್ರ ಹೇಳುತ್ತೆ. ಯಾಕೆ? ಅದು ನಿನಗೆ ಕಷ್ಟ ಕೊಡುತ್ತೆ, ಆದರೆ ಮುಂದೆ ಅನಂತವಾದ ಪುಣ್ಯ ಕೊಟ್ಟು ಮೋಕ್ಷವನ್ನು ಕೊಡಿಸುತ್ತೆ. ಆದ್ದರಿಂದ ಮೊದಲಿಗೆ ವಿಷದಂತೆ ಕಾಣುತ್ತೆ, ಮುಂದೆ ಮೋಕ್ಷ ಸುಖವನ್ನು ಕೊಡಿಸುತ್ತೆ. ಸಾತ್ವಿಕ ಕಾರ್ಯಗಳು ಎಲ್ಲವೂ ಅಷ್ಟೇ. ಹಾಗೆ ಏಕಾದಶಿ ಉಪವಾಸ, ಇವತ್ತು ನಮಗೆ ದೇಹ ಕ್ಷುತ್ರವಾದ ಕೃಶವಾದಂತೆ ಕಾಣುತ್ತೆ, ಉಪವಾಸನ ಸಹಿಸ್ಕೋಬೇಕು, ಸ್ವಲ್ಪ ದುಃಖ ಆಗತ್ತೆ, ಆದರೆ ಅದರಿಂದ ಜ್ಞಾನ ಸಂಪಾದನೆ ಆಗುತ್ತೆ. ಎಷ್ಟೆಷ್ಟು ಏಕಾದಶಿ ಮಾಡ್ತೀರೋ ಅಷ್ಟಷ್ಟು ಜ್ಞಾನವನ್ನು ಭಗವಂತ ನಿಮಗೆ ಕೊಡ್ತಾನೆ, ಜ್ಞಾನೋಪದೇಶ ಮಾಡಿಸ್ತಾನೆ, ಸ್ಫುಟ ಜ್ಞಾನವನ್ನು ಕೊಡ್ತಾನೆ, ಅದರಿಂದ ಮೋಕ್ಷ ಎಂಬತಕ್ಕಂಥದ್ದು ಸಿಗ್ತಕ್ಕಂಥದ್ದಾಗುತ್ತೆ. ಆದ್ದರಿಂದ ಉಪವಾಸಾದಿ ವ್ರತಗಳೆಲ್ಲ ಮೊದಲು ನಮಗೆ ಕಷ್ಟದಂತೆ ಕಾಣುತ್ತೆ ದೇಹಕ್ಕೆ, ಆದರೆ ಮುಂದೆ ಮೋಕ್ಷ ಸುಖವನ್ನು ಅಮೃತದಂತೆ ಕೊಡಿಸ್ತಕ್ಕಂಥದ್ದಾಗುತ್ತೆ. ಹಾಗೆ ರುಜುಗಳ ಮಾತು ಎಂಬತಕ್ಕಂಥದ್ದು ಕೇಳಲಿಕ್ಕೆ ಬಹಳ ಕಠಿಣವಾಗಿರುತ್ತೆ. ಯಾಕೆ? ಅದು ಸಾತ್ವಿಕ 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 ಪ್ರಚುರವಾಗಿರ್ತಕ್ಕಂಥ ದೇಹ ಅವರದು, ಆದ್ದರಿಂದ ಕೇಳಲಿಕ್ಕೆ ಅತ್ಯಂತ ಕಠಿಣವಾಗಿರುತ್ತೆ, ಆದರೆ ಮುಂದೆ ಮೋಕ್ಷವನ್ನೇ ಕೊಡಿಸ್ತಕ್ಕಂಥ ಮಾತದಾಗಿರುತ್ತೆ. ಯಾಕೆಂದರೆ ಏಕಾದಶಿ ಉಪವಾಸ ಮಾಡಲೇಬೇಕು ಅಂತ ಶಾಸ್ತ್ರ ಹೇಳುತ್ತೆ, ಆದರೆ ನಾವೇನು ಮಾಡ್ತೇವೆ? ಮಾಡೋದಿಲ್ಲ. ಏಕಾದಶಿ 20, ದೋಸೆ 20 ಅಂತ ತಿಂದು ಬಿಡ್ತೇವೆ. ಅನ್ನ ತಿನ್ನಲ್ಲ ಅಂತ ಸರಿಗೆ 20 ದೋಸೆ ತಿಂದ್ರೆ ಅಂದರೆ ಏಕಾದಶಿನೇದೋ, ಅದು ಏಕಾದಶಿಗಿಂತ ಜಾಸ್ತಿ ಆಯ್ತದು. ಆದ್ದರಿಂದ ಈ ರೀತಿ ಮಾಡ್ತಕ್ಕಂಥವರನ್ನ ಬಿಡಿಸಬೇಕು. ಏನು ಮಾಡಬೇಕು? ಅದಕ್ಕೆ ಶ್ರೀಮದಾಚಾರ್ಯ ಹೇಳ್ತಾರೆ, ಏಕಾದಶಿ ಭೋಜನ ಮಾಡುವುದು ಒಂದೇ, ಸ್ವಮಾತೃಗಮನ ಮಾಡುವುದು ಒಂದೇ ಅಂದರು. ಅಲ್ಲ, ಇಷ್ಟು ಕ್ರೂರವಾದ ಮಾತ! ಸ್ವಮಾತೃಗಮನ, ಎಂಥ ಪಾಪಿಯೂ ತನ್ನ ತಾಯಿಯ ಗಮನ ಮಾಡಲ್ಲ, ಅಂಥ ಪಾಪ ಬರುತ್ತೆ ಅಂತ ಶ್ರೀಮದಾಚಾರ್ಯ ಹೇಳಿದರು. ಕಠಿಣವಾದ ಮಾತು. ಯಾಕೆ? ಅದರಿಂದಲಾದರೂ ಆ ಯಾವ ತಿನ್ನೋದನ್ನು ಬಿಟ್ಟು ಉಪವಾಸ ಮಾಡು ಎಂಬತಕ್ಕಂಥ ಉದ್ದೇಶ ಹಿಂದೆ ಇದೆ. ಆದ್ದರಿಂದ ಕೇಳಲಿಕ್ಕೆ ಕಠಿಣವಾಗಿರ್ತಕ್ಕಂಥ ಮಾತು, ಆದರೆ ಮುಂದೆ
ಅಮೃತವನ್ನೇ ಕೊಡತಕ್ಕಂಥ ಸ್ಥಾನವನ್ನು ಅದು ಕೊಡಿಸ್ತಕ್ಕಂಥ ಮಾತು. ಆದ್ದರಿಂದ ರುಜುಗಳ ಮಾತು ಯಾವಾಗಲೂ ಕಠಿಣವಾಗಿರುತ್ತೆ. ಹಾಗೆ ಭೀಮಸೇನದೇವರು ಕಠಿಣವಾದ ಮಾತನ್ನು ಆಡಿ ಕಾಡಿಗೆ ಕಳಿಸಿದರೂ ಕೂಡ ಮುಂದೆ ಮಹಾ ಅನರ್ಥವನ್ನು ತಪ್ಪಿಸ್ತಕ್ಕಂಥ ಕಾರ್ಯಕ್ಕೋಸ್ಕರವಾಗಿ ಅದನ್ನು ಮಾಡಿದ್ದಾರೆ ಎಂಬತಕ್ಕಂಥದ್ದನ್ನು ಕಾಣತಕ್ಕಂಥವರಾಗ್ತೇವೆ. ಹಾಗೆ ಇದೇ ಕಠಿಣವಾದ ಮಾತನ್ನು ವಾದಿರಾಜರು ಆಡ್ತಾರೆ. ಸ್ವಪ್ನ ವೃಂದಾವನಾಖ್ಯಾನಿ ಎಂಬತಕ್ಕಂಥ ಅಮೋಘ ಗ್ರಂಥವನ್ನು ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಕೊಟ್ಟಿದ್ದಾರೆ. ದ್ವೇ ಸಹಸ್ರೇ ಚ ಪದ್ಯಾನಂ ಕದ್ಯೋತೋಪಮ ತೇಜಸ ದೇಕಿನಾಂ ಬೋಧನೋದ್ದಾಮ ಸಾಧನಂತು ಭವಿಷ್ಯತಿ. ಸಕಲ ಜೀವರಾಚರಣ ಸಾಧನೆಗೋಸ್ಕರವಾಗಿ 2200 ಶ್ಲೋಕಾತ್ಮಕವಾಗಿರ್ತಕ್ಕಂಥ ಆಖ್ಯಾನವನ್ನು ಕೊಟ್ಟರು. ಆಖ್ಯಾನದಲ್ಲಿ ಏನು ಹೇಳ್ತಾರೆ? ಅಸಂಭಾವಿತ ಮೇತಚ್ಚ ನಿತ್ಯಂ ಸ್ವಪ್ನೇರಿ ತಮ್ಮಯ ಇತಿಹಾಸ್ಯಂ ಪ್ರಕುರ್ವಂತಿ ಯೇ ಜನ ಮಮ ರೋಚಿನ ಮಮ ರೋಷ ಸರ್ವ ಪುಣ್ಯ ಚವಂತೆ ನಾತ್ರ ಸಂಶಯ ಪಿತೃಭಿಸ್ಸಹ ಮಜ್ಜಂತೆ ನರಕೆ ಪುಣ್ಯ ಸಂಶಯೇ. ಯಾರು ನನ್ನ ಕೃತಿ 2200 ಶ್ಲೋಕ ಸ್ವಪ್ನದಲ್ಲಿ ಹೇಳಕ್ಕೆ ಸಾಧ್ಯವೇ ಅಂತ ಯಾರಾದರೂ ಹಾಸ್ಯ ಮಾಡ್ತಾರೋ, ಯಾರಾದರೂ ದೋಷಬುದ್ಧಿಯಿಂದ ನನ್ನ ಗ್ರಂಥವನ್ನು ನಿಂದನೆ ಮಾಡ್ತಕ್ಕಂಥವರಾಗ್ತಾರೋ ಅಂಥವರೆಲ್ಲರೂ ನನ್ನ ಕೋಪಕ್ಕೆ ಪಾತ್ರರಾಗಿ ರುಜುತ್ವವನ್ನು ಅಲ್ಲಗೆಳೆದ ಪಕ್ಷದಲ್ಲಿ ಅವರು ಮಾಡಿರ್ತಕ್ಕಂಥ ಎಲ್ಲ ಪುಣ್ಯವನ್ನು ಕಳ್ಕೊಂಡು ಪಿತೃಗಳ ಸಮೇತವಾಗಿ ನರಕಕ್ಕೆ ಬೀಳಬೇಕಾಗತ್ತೆ ಅಂತ ಹೇಳಿದರು. ಇದು ನೋಡಲಿಕ್ಕೆ ನಮಗೆ ಕಠಿಣವಾಗಿ ಕಾಣುತ್ತೆ ಭೀಮನ ಮಾತಿನಂತೆ, ಆದರೆ ಇದು ನಮ್ಮ ಉದ್ಧಾರಕ್ಕೋಸ್ಕರವಾಗಿ ಹೇಳಿರ್ತಕ್ಕಂಥದ್ದು. ವಾದರಾದರಿಗೆ ಸ್ವಪ್ನ ವೃಂದಾವನಾಖ್ಯಾನ ಹೇಳಿದ ತಕ್ಷಣಕ್ಕೆ ಲೋಕದಲ್ಲೆಲ್ಲ ಕೀರ್ತಿ, ಅವರಿಗೇನು ಎರಡು ಬಂಗಾರದ ಕೊಂಬು ಬಂದಿಲ್ಲ ಅಥವಾ ಏನೋ ಇದನ್ನು ಬರೆದಿದ್ದರಿಂದ ಅವರಿಗೇನು ವಿಮಾನದಿಂದ ಮೋಕ್ಷ ಕರ್ಕೊಂಡು ಹೋಗಲಿಲ್ಲ. ರುಜುಗಳಿಗೆ ಮೋಕ್ಷ ಎಂಬತಕ್ಕಂಥದ್ದು ಎಂದೆಂದೂ ನಿಶ್ಚಿತ, ಭಗವಂತನ ಅನುಗ್ರಹ ಯಾವಾಗಲೂ ಇರುತ್ತೆ. ಆಗಿದ್ದರೂ ಕೇವಲ ಜನಗಳಿಗೆ ಉಪಕಾರಕ್ಕೋಸ್ಕರವಾಗಿ ರುಜುಗಳ ಯಥಾರ್ಥ ಜ್ಞಾನವನ್ನು ಸಂಪಾದನೆ ಮಾಡಿಬಿಟ್ರೆ ಅವರ ಯಥಾರ್ಥ ಜ್ಞಾನದಿಂದ ನಮಗೆ ಅತಿಯಾದ ಭಕ್ತಿಯನ್ನು ಅವರಲ್ಲಿ ಮಾಡ್ತಕ್ಕಂಥವರಾಗ್ತೇವಾದ್ದರಿಂದ ಬೇರೆ ಗುರುಗಳಿಗಿನ್ನ ಅಧಿಕವಾದ ಭಕ್ತಿ ಅವರಲ್ಲಿ ಮಾಡ್ತೇವಾದ್ದರಿಂದ ಅಧಿಕ ಭಕ್ತಿಗೆ ಅನುಗುಣವಾಗಿ ಅಧಿಕ ಪುಣ್ಯ ಸಂಪಾದನೆ ಮಾಡಿ ಅಧಿಕ ಸಾಧನೆ ಆಗುತ್ತೆ, ಅಧಿಕ ಜ್ಞಾನ ಬರುತ್ತೆ, ಬೇಗ ಮೋಕ್ಷವಾಗುತ್ತೆ. ಆದ್ದರಿಂದ ಮಧ್ವವಿಜಯವಾಗಲಿ ಮಧ್ವಾಚಾರ ಗ್ರಂಥಗಳೇ ಇರಬೇಕಾದ್ರೆ ವಾದರಾದ್ರಿ ಗ್ರಂಥಗಳು ಯಾಕೆ ಬೇಕೋ ಅದರಲ್ಲೇ ಮೋಕ್ಷ ಆಗುತ್ತೆ ಅಂತ ತಿಳ್ಕೋಬೇಡಿ. ಯದ್ಯಪಿ ಮಧ್ವಾಚಾರ್ಯರ ಗ್ರಂಥಗಳು ಮೋಕ್ಷವನ್ನು ಕೊಡಲಿಕ್ಕೆ ಸಮರ್ಥವೇ, ಅದರಲ್ಲಿ ಎರಡು ಮಾತೇ ಇಲ್ಲ. ಆದರೆ ವಾದರಾರ ಗ್ರಂಥ ಏನು ಮಾಡುತ್ತೆ? ಹಚ್ಚಿಕೊಳ್ಳತಕ್ಕಂಥ ಬೆಂಕಿಗೆ ಗಾಳಿಯಂತೆ ಬೀಸತ್ತೆ ಅಂದರು. ಅದು ಬೀಸಿದಾಗ ಒಂದು ಕಿಡಿಯೂ ಕೂಡ ಅತಿ ಶೀಘ್ರವಾಗಿ ಎಂಥ ಕಾಡನ್ನು ಬೇಕಾದರೂ ದಹನ ಮಾಡುತ್ತೆ ನಿಮಿಷಾರ್ಧದಲ್ಲಿ. ಹಾಗೆ ಮಧ್ವಾಚಾರ್ಯರ ಗ್ರಂಥದಲ್ಲಿ ಅಡಗಿರತಕ್ಕಂಥ ರಹಸ್ಯವನ್ನು ತಿಳಿಯಲಿಕ್ಕೆ, ಅತ್ಯಂತ ಯಥಾರ್ಥವನ್ನು ತಿಳಿಯಲಿಕ್ಕೆ, ಸಾಧನೆಯಲ್ಲಿ ಅತಿ ವೇಗವನ್ನು ಗಳಿಸಲಿಕ್ಕೆ ರಾಜರ ಅನುಗ್ರಹ ನಮಗೆ ಅನುಗ್ರಹ ಮಾಡುತ್ತೆ, ಕೃಪೆ ನಮಗೆ ಅನುಗ್ರಹ ಮಾಡುತ್ತೆ. ಅದಕ್ಕೋಸ್ಕರವಾಗಿ ಆಖ್ಯಾನವನ್ನು ನಂಬಬೇಕು, ಅದಕ್ಕೋಸ್ಕರವಾಗಿ ಆಖ್ಯಾನ ಗ್ರಂಥವನ್ನು ಕೊಟ್ಟು ನನ್ನ ಮಹಿಮೆಯನ್ನು ತಿಳಿರಿ, ಮಧ್ವಾಚಾರ್ಯರಂತೆ ನನ್ನ ಅನುಗ್ರಹಕ್ಕೂ ಪಾತ್ರರಾಗಿರಿ, ಬೇಗ ಸಾಧನೆ ಮಾಡ್ಕೋಬಹುದು. ಇಲ್ಲ, ಮಧ್ವಾಚಾರ ಗ್ರಂಥ ಓದ್ಬಿಟ್ಟಿದೆ ಇವತ್ತಲ್ಲ ನಾಳೆ ನಮಗೆ ಸಾಧನೆ ಆಗಿ ಆಗುತ್ತೆ, ಇವತ್ತಲ್ಲ ನಾಳೆ ಅದಕ್ಕ್ಯಾಕೆ ಆಖ್ಯಾನ ಬೇಕು ಅಂತ ಕೇಳಬಹುದು. ಹೌದು, ಇವತ್ತಲ್ಲದೆ ನಿಮಗೆ ಮುಂದಿನ 100 ಜನ್ಮದಲ್ಲಿ ಸಾಧನೆ ಆಗಬಹುದು, ಆದರೆ ಇವತ್ತೇ ನಿಮಗೆ ಘೋರ ಕಲಿಯುಗ, ಸಾಧನೆ ಮಾಡೋಕ್ಕಾಗಲ್ಲ ಆಚಾರ್ಯ, ಇಜ್ಜಿಲು ಸಿಕ್ಕಲ್ಲ, ಮಡಿ ಮಾಡೋದು ಕಷ್ಟ, ಒಳ್ಳೆ ನೀರು ಸಿಕ್ಕಲ್ಲ ಸ್ನಾನಕ್ಕೆ ಅಂತ ಈಗಲೇ ಧರ್ಮ ಕಾರ್ಯ ಮಾಡೋಕ್ಕೆ 48 ವಿಘ್ನ ಅಂತ ಹೇಳ್ತಾ ಇದ್ದೀರಾ. ಇನ್ನು ಮುಂದೆ ಘೋರ ಕಲಿಯುಗವೇ ಹೊರತು ಕಲಿಯುಗದಲ್ಲಿ ಎಂದೂ ವೃದ್ಧಿ ಇಲ್ಲ, ಎಂದಿದ್ದು ಹ್ರಾಸವೇ ಇದು. ಅಂದಮೇಲೆ ಇನ್ನು ಮುಂದಿನ ಜನ್ಮಕ್ಕೆ ಮುಂದಿನ ಜನ್ಮಕ್ಕೆ ಬರ್ತಾ 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 ನಿಮಗೆ ಪುರಾಣ ಹೇಳೋರು ಇರಲ್ಲ, ಕೇಳೋರು ಇರಲ್ಲ, ಧರ್ಮ ಅಂದರೆ ಏನು ಅಂತಲೇ ನಿಮಗೆ ಗೊತ್ತಿರಲ್ಲ, ಏನು ಧರ್ಮ ಕಾರ್ಯ ಮಾಡ್ತೀರಾ. ಆದರೆ ಈಗ ನಿಮಗೆ ಮನುಷ್ಯ ಜನ್ಮ ಕೊಟ್ಟಿದ್ದಾರೆ, ವಿವೇಕ ಕೊಟ್ಟಿದ್ದಾರೆ, ರಾಜರ ಬಗ್ಗೆ ಜ್ಞಾನ ಕೊಟ್ಟಿದ್ದಾರೆ, ಆಖ್ಯಾನ ಗ್ರಂಥ ಇದೆ. ಎಷ್ಟು ಬೇಗ ಅದನ್ನು ಉಪಾಸನೆ ಮಾಡ್ತೀರೋ ಅಷ್ಟು ಬೇಗ ನಿಮಗೆ ವಾದಿರಾದರು ಸಾಧನೆಯನ್ನು ಮಾಡಿಸ್ತಕ್ಕಂಥವರಾಗಿ ಆ ಮಧ್ವಾಚಾರ್ಯರ ಗ್ರಂಥ ವಾದರಾಜರ ಗ್ರಂಥ ಸರಿಸಮಾನವಾಗಿ ನೋಡಿದಾಗ ಅತಿಶೀಘ್ರವಾಗಿ ನಿಮಗೆ ತತ್ವಜ್ಞಾನ ಉಂಟಾಗತ್ತೆ, ಅದರಿಂದ ಬೇಗ ಮುಕ್ತಿಯಾಗತ್ತೆ. ಇಲ್ಲದೆ ಹೋದರೆ ಏನಾಗುತ್ತೆ? ಮುಕ್ತಿಯಾಗತ್ತೆ, ಮಧ್ವಾಚಾರ ಗ್ರಂಥ ಇಲ್ಲ ಅಂತ ಹೇಳ್ತಾ ಇಲ್ಲ, ಅದು ನಿಧಾನ ವಿಳಂಬತ್ವೇನ ಮೋಕ್ಷವಾಗತ್ತೆ. ಯಾಕೆಂದರೆ ಕೆಲವು ಸಾರಿ ನಮಗೆ ಪ್ರತಿಬಂಧಕಗಳು ಬರುತ್ತೆ. ಅಲ್ಲರೀ, ನೀವು ರುಜು ರುಜು ಅಂತ ಹೇಳ್ತಾರೆ, ಉಪಾಸನೆ ಮಾಡಿ ಅಂತ ನಮ್ಮ ಮಮತಲ್ಲಿ ಬಂದಿಲ್ಲ, ಅದ್ಯಾಕೆ ಮಾಡೋದು,
ನಮ್ಮ ಮಠದಲ್ಲಿ ಬಂದಿಲ್ಲ ಹೇಗೆ ಮಾಡೋದು, ಈಗೆಲ್ಲ ಪ್ರಶ್ನೆಗಳು ಬರುತ್ತೆ. ಆದರೆ ದೊಡ್ಡವರ ಉಪಾಸನೆ ಮಾಡಲಿಕ್ಕೆ, ದೊಡ್ಡವರ ಮಾತನ್ನು ಅನುಷ್ಠಾನ ಮಾಡಲಿಕ್ಕೆ ಎಂಥ ಪರಂಪರೆಯಿಂದ ಬಂದರೂ ಅದನ್ನು ಬಿಡ್ಬೋದು. ಯಾಕೆಂದರೆ ಕೆಲವರು ಮನೆಯಲ್ಲಿ ಏಕಾದಶಿ ದಿವಸ ಬೇರೆ ಏನೂ ಮಾಡಲ್ಲ, ಈರುಳ್ಳಿ ಹುಳಿ ಮಾಡ್ಕೊಂಡು ತಿಂತಾರೆ. ಯಾಕೆ ಅಂದರೆ ಬೇರೆ ದಿವಸ ಅದು ನಿಷಿದ್ಧ, ಏಕಾದಶಿ ದಿವಸ ಇಲ್ಲ ಅಂತ. ಅದು ಪರಂಪರೆ ಬಂದುಬಿಟ್ಟಿರುತ್ತೆ ಎರಡು ಮೂರು ತಲೆಯಿಂದ. ಯಾರೋ ಒಬ್ರು ಹೇಳ್ತಾರೆ, ಅಲ್ರಿ ಏಕಾದಶಿ ಮಾಡೋದು ಸ್ವಮಾತ್ರ ಗಮನ ತಿಂತಾರಂತ್ರಿ. ಏ ನಮ್ಮ ಒಮ್ಮತಲ್ಲಿ ಮತ್ತಿಂದ ಏಕಾದಶಿ ಮಾಡ್ತೀವಿ ಬಿಟ್ರಿ, ಏನು ದೋಷನೇನು ನಿಮಗೆ? ಏನಿಲ್ಲ, ಬರೋ ಪಾಪ ಕಳ್ಕೊಂಡಾಗಾಯ್ತು. ಆದ್ದರಿಂದ ಬೇಗ ಜ್ಞಾನಕ್ಕೆ ಕಾರಣವಾಗತ್ತೆ. ಹಾಗೆ ಅಭಿಮಾನವನ್ನು ಬಿಟ್ಟು ರುಜುಗಳು ಹೇಳಿರ್ತಕ್ಕಂಥ ಮಾತವನ್ನು ಕೇಳಿ ಅನುಷ್ಠಾನ ಮಾಡಿದರೆ ಅತಿ ಬೇಗ ಮೋಕ್ಷವನ್ನು ಹೊಂತಕ್ಕಂಥವರಾಗಬಹುದು. ಅದಕ್ಕೋಸ್ಕರವಾಗಿ ರಾಜರ ಆಖ್ಯಾನವನ್ನು ಮಾಡಿಕೊಟ್ಟಿದ್ದಾರೆ, ಕಠಿಣವಾದ ಮಾತಿನಿಂದ ಹೇಳಿದ್ದಾರೆ ಮಧ್ವಾಚಾರ್ಯರಂತೆ. ಅದಕ್ಕೋಸ್ಕರ ಕೊಚ್ಚಿ ರಾಜ ಯಾವ ಮಾರ್ಗದಲ್ಲಿ ಹೋದರೆ ನನಗೆ ಮೋಕ್ಷ ಸಿಗತ್ತೆ ಅಂತ ರಾತ್ರಿಯೆಲ್ಲ ಚಿಂತನೆ ಮಾಡಿ ಮಲಗಿದ. ಆಗ ರಾತ್ರಿ ಸ್ವಪ್ನದಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ವಾದಿರಾಜೋಕ್ತ ಪದ್ಧತ್ತ ಭಜನ್ ಮುಕ್ತಿ ಮೇಷಸಿ. ವಾದಿರಾಜರು ಹೇಳಿದ ಮಾರ್ಗದಲ್ಲಿ ನೀನು ಭಜನೆ ಮಾಡಿದರೆ ನಿನಗೆ ಬೇಗ ಮೋಕ್ಷವಾಗತ್ತೆ ಅಂತ. ಕೊಚ್ಚಿಯಲ್ಲಿ ಉಡುಪಿಯಲ್ಲಿ ಸೋದೆಯಲ್ಲಿರಿ, ಅಲ್ಲಿಂದ ಹುಡುಕೊಂಬಂದು ಆ ಕಾಲದಲ್ಲಿ ಪೀಠದಲ್ಲಿರ್ತಕ್ಕಂಥ ವಿಶ್ವೇಶ ತೀರ್ಥರು ವೃಂದಾವನಾಚಾರ್ಯರನ್ನು ಆಶ್ರಯಿಸಿ ಜ್ಞಾನವನ್ನು ಪಡೆದು ಅದೇ ಜನ್ಮದಲ್ಲಿ ಅಪರೋಕ್ಷವನ್ನು ಪಡೆದ. ಯಾವ ಸಾವಿರಾರು ಜನ್ಮದಲ್ಲಿ ಅಪರೋಕ್ಷ ಜ್ಞಾನಕ್ಕೆ ಪ್ರಯತ್ನ ಪಟ್ಟು ಅದನ್ನು ಪಡಿಬೇಕು ಭಗವಂತನ ಅನುಗ್ರಹ, ಅದನ್ನು ಅದೇ ಜನ್ಮದಲ್ಲೇ ಪಡೆದ ಅಂತ ಚರಿತ್ರೆಯಲ್ಲಿ ಕೇಳ್ತಾ ಇದ್ದೇವೆ. ಆದ್ದರಿಂದ ರುಜುಗಳ ಮಾತು ಎಂಬತಕ್ಕಂಥದ್ದು ನೋಡಲಿಕ್ಕೆ ಕ್ರೂರವಾಗಿ ಕಂಡರೂ ಕೂಡ ಅದು ನಮಗೆ ಅತಿಶೀಘ್ರವಾಗಿ ಫಲವನ್ನು ಕೊಟ್ಟು ಮುಕ್ತಿ ಮಾರ್ಗದಲ್ಲಿ ನಮ್ಮನ್ನು ಕೊಂಡೊಯ್ಯತಕ್ಕಂಥದ್ದು ಆಗತ್ತೆ ಎಂಬುದನ್ನು ಭೀಮನ ಮಾತಿನಿಂದಲೂ ಆ ಧೃತರಾಷ್ಟ್ರನ ನಡವಳಿಕೆ ತಕ್ಷಣದಲ್ಲಿ ತಾನು ದೃಢ ನಿಶ್ಚಯವನ್ನು ಮಾಡಿ ತಪಸ್ಸಿಗೆ ಹೋಗೋದ್ರಿಂದಲೂ ಕೂಡ ಹೇಗೆ ರುಜುಗಳ ಮಾತು ಫಲಕಾರಿ ಎಂಬತಕ್ಕಂಥದ್ದನ್ನು ಕೂಡ ನಾವು ಕಾಣತಕ್ಕಂಥವರಾಗಿದ್ದೇವೆ. ಇಂಥ ದೃಷ್ಟಾಂತವನ್ನು ಬೇಕಾಷ್ಟು ಮಹಾಭಾರತದಲ್ಲಿ ನೋಡಬಹುದು. ದ್ರೋಣಾಚಾರ್ಯ ಅಶ್ವತ್ಥಾಮ ಹತಃ ಅಂತ ಶಬ್ದ ಕೇಳಿ ನಿರ್ವಿಣ್ಣರಾಗಿ ನಿಂತು ಬಿಟ್ಟರು. ಆಗ ಪಕ್ಕದಲ್ಲೇ ಭೀಮ ನಿಂತಿದ್ದ ಯುದ್ಧದಲ್ಲಿ. ಭೀಮ ಒಂದು ಮಾತು ಹೇಳಿದ ದ್ರೋಣಾಚಾರ್ಯಗೆ, ಎಲ್ಲ ದ್ರೋಣ ಬ್ರಾಹ್ಮಣನಾಗಿ ಹುಟ್ಟಿ ಅಂತ್ಯಕಾಲದಲ್ಲಿ ಕ್ಷತ್ರಿಯ ಕಾರ್ಯ ಮಾಡ್ತಾ ಇದೆಯಲ್ಲ, ಸ್ವಧರ್ಮೇ ನಿಧನಂ ಶ್ರೇಯ ಅಂತ ಗೀತಾ ಹೇಳಿದನಲ್ಲ ಕೃಷ್ಣ, ಜ್ಞಾಪಕ ಇಲ್ವ ನಿನಗೆ ಅಂತ ದ್ರೋಣಾಚಾರ್ಯಗೆ ಹೇಳಿದರು. ತಕ್ಷಣದಲ್ಲೇ ಭೀಮನ ಮಾತಿನಿಂದ ಶಸ್ತ್ರ ಸಂನ್ಯಾಸ ಮಾಡಿ ಒಂದೇ ಕ್ಷಣದಲ್ಲಿ ಮೂಲ ರೂಪವನ್ನು ಸೇರಿದ್ದನ್ನ ಅಲ್ಲಿರ್ತಕ್ಕಂಥ ಅನೇಕ ಯೋಗ್ಯರು ಅಧಿಕಾರಿಗಳು ನೋಡಿದ್ರು ಅಂತ ಮಹಾಭಾರತ ಹೇಳ್ತಾ ಇದೆ. ಅಂದರೆ ಭೀಮನ ಮಾತನ್ನು ಕೇಳಿ ಶಸ್ತ್ರತ್ಯಾಗ ಮಾಡಿದ್ದಕ್ಕೆ ಮರುಕ್ಷಣದಲ್ಲೇ ಉತ್ತಮವಾದ ಲೋಕವನ್ನು ದ್ರೋಣಾಚಾರ್ಯ ಹೊಂದಿದ್ರು ಅಂತ ಮಹಾಭಾರತ ಸ್ಪಷ್ಟ ಹೇಳ್ತಾ ಇದೆ. ಆದ್ದರಿಂದ ರುಜುಗಳು ಮಾತು ಎಂಬತಕ್ಕಂಥದ್ದು ಕಠಿಣವಾಗಿದ್ದರೂ ತಕ್ಷಣದಲ್ಲಿ ಫಲ ಕೊಡುತ್ತೆ ಎಂಬತಕ್ಕಂಥದ್ದನ್ನು ಅನೇಕ ಪುರಾಣಗಳು ಮಹಾಭಾರತ ಇದರಿಂದ ನಾವು ತಿಳಿತಕ್ಕಂಥವರಾಗಿದ್ದೇವೆ. ಹಾಗೆ ಧೃತರಾಷ್ಟ್ರನ ಪ್ರಕರಣದಿಂದಲೂ ಕೂಡ ಅವರು ರುಜುಗಳ ಮಾತಿನಿಂದ ಅನುಷ್ಠಾನ ಮಾಡಿದರೆ ತಕ್ಷಣದಲ್ಲಿ ಫಲವನ್ನು ಕಂಡು ಯೋಗ್ಯ ಸ್ಥಾನವನ್ನು ಹೊಂತಕ್ಕಂಥವರಾಗ್ತೇವೆ. ನಮ್ಮ ಅಶೇಷ ದೋಷಗಳನ್ನು ಕಳ್ಕೊಳ್ಳಿಕ್ಕೆ ರುಜುಗಳ ಮಾತು ಸಾರ್ಥಕ ಎಂಬತಕ್ಕಂಥದ್ದನ್ನು ಕೂಡ ನಾವು ಕಾಣತಕ್ಕಂಥವರಾಗಿದ್ದೇವೆ. ಅಂದಮೇಲೆ ಭೀಮನ ಮಾತಿನಂತೆ ಧೃತರಾಷ್ಟ್ರನೇ ಸಕಲ ಪಾಪವನ್ನು ಕಳ್ಕೊಂಡು ತಪಸ್ಸಿಗೆ ಹೋದ ಅನ್ನಬೇಕಾದ್ರೆ ಇದು ಬರೀ ಧೃತರಾಷ್ಟ್ರನಿಗೋಸ್ಕರ ಅಂತ ತಿಳ್ಕೋಬೇಡಿ, ನಾವು ಧೃತರಾಷ್ಟ್ರೇ. ಯಾಕೆ? ನಮಗೆ ಕಣ್ಣಿದ್ದರೂ ಕೂಡ ಧರ್ಮದ ವಿಷಯದಲ್ಲಿ ಕುರುಡರು. ಆದ್ದರಿಂದ ನಾವು ಮಾಡಬಾರದ ಕೆಲಸವನ್ನು ಬ್ರಾಹ್ಮಣನಾಗಿ ಮಾಡಿರ್ತೇವೆ. ಅಂತ್ಯಕಾಲದಲ್ಲಾದರೂ ಕೂಡ ಅದೆಲ್ಲವನ್ನು ನೆನೆಸ್ಕೊಂಡು ಬ್ರಾಹ್ಮಣನಾಗಿ ಸ್ನಾನ ಮಾಡಿಲ್ಲ, ಸಂಧ್ಯಾವನೆ ಮಾಡಿಲ್ಲ, ಕಾಲಕಾಲಕ್ಕೆ ದಾನ ಮಾಡಿಲ್ಲ, ಧರ್ಮ ಮಾಡಿಲ್ಲ, ತತ್ವೋಪದೇಶವನ್ನು ಕೇಳಲಿಲ್ಲ, ಶ್ರವಣ ಮಾಡಲಿಲ್ಲ, ಅಧ್ಯಯನ ಮಾಡಲಿಲ್ಲ ಅಂತ ಪಶ್ಚಾತ್ತಾಪ ಪಡಬೇಕು. ಅಂತ್ಯಕಾಲದಲ್ಲಿ ದಾನ ಧರ್ಮಾದಿಗಳಿಂದ ವಿಷ್ಣು ಶ್ರವಣ ಮಹಿಮೆ ಶ್ರವಣದಿಂದ ಅಂತ್ಯಕಾಲದಲ್ಲಾದರೂ ಪುರಾಣ ಶ್ರವಣ ಎಂಬತಕ್ಕಂಥದ್ದನ್ನು ಮಾಡ್ತಾ ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಎಂಬತಕ್ಕಂಥ ಮಾತನ್ನು ಜ್ಞಾಪಿಸ್ಕೊಂಡು ಹೆಂಡತಿ ಮಕ್ಕಳಲ್ಲಿ ಅಭಿಮಾನವನ್ನು ಬಿಟ್ಟು ಅಂತ್ಯಕಾಲದಲ್ಲಿ ಒಂದು ಕ್ಷಣವಾದರೂ ಕೂಡ ಸ್ಮರಣೆ ಮಾಡಿ ಪ್ರಾಣ ಬಿಟ್ಟರೆ ಮುಂದಿನ ಕ್ಷಣವೇ ಮೋಕ್ಷ ಎಂಬತಕ್ಕಂಥದ್ದು ರುಜುಗಳ ಮಾತಿನಿಂದ ನಮಗೆ